ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಇವತ್ತೊಂದು ರೆಸಿಪಿ, ಆಲೂಗೆಡ್ಡೆ ಬದನೆಕಾಯಿ ಕಡಲೆಬೇಳೆ ಗೊಜ್ಜು. ದಿಢೀರಂತ ಬೇಗ ಮಾಡ್ಕೋಬೋದು. ಆಲೂಗೆಡ್ಡೆ ಬದನೆಕಾಯಿ ಇದ್ದರೆ ಸಾಕು, ಚಪಾತಿಗೆ, ರೊಟ್ಟಿಗೆ, ದೋಸೆಗೆಲ್ಲ ಈ ಗೊಜ್ಜು ಬೇಗ ಮಾಡ್ಕೋಬೋದು. ಹೇಗೆ ಮಾಡ್ತೀನಿ ಅಂತ ನೋಡೋಣ ಬನ್ನಿ. ಈ ಗೊಜ್ಜಿಗೆ ಒಂದು ಮಸಾಲೆ ರೆಡಿ ಮಾಡಬೇಕು. ಅದಕ್ಕೆ ಶುಂಠಿ 1/2 ಇಂಚು ಹಾಕಿದ್ದೀನಿ, 1/4 ಇಂಚು ಚಕ್ಕೆ, 3 ಲವಂಗ, 1 ಗೆಡ್ಡೆ ಬೆಳ್ಳುಳ್ಳಿ, ಹಾಗೆ 1 ಗೆಡ್ಡೆ ಈರುಳ್ಳಿ, ಹಾಗೆ ಅದಕ್ಕೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪನೇ ಕಾಯಿ ತುರಿ ಹಾಕಿದ್ದೀನಿ. ಇದಕ್ಕೆ ಮಸಾಲೆ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರಲ್ಲ ಟೇಸ್ಟು, ಸ್ವಲ್ಪ ಮಸಾಲೆ ಕಮ್ಮಿ ಹಾಕಿದ್ದೀನಿ. 1/2 ಟೀಸ್ಪೂನ್ ಅರಿಶಿನ, 1/2 ಸ್ಪೂನ್ ಖಾರದ ಪುಡಿ, 1/2 ಸ್ಪೂನ್ ಧನಿಯಾದ ಪುಡಿ ಹಾಕಿ ಈ ಮಸಾಲನ ರುಬ್ಕೊಂಬರೋಣ. ಇವಾಗ ಕುಕ್ಕರಲ್ಲಿ 1 ಸ್ಪೂನ್ ಎಣ್ಣೆ ಹಾಕಿ, ಅದಕ್ಕಾದ ಮೇಲೆ 1 ಈರುಳ್ಳಿ ಹಾಕಿ ಗೋಲ್ಡನ್ ಬ್ರೌನ್ ಬರೋವರೆಗೂ, ಕೆಂಪಾಗೋವರೆಗೂ ಉರಿತಾ ಇದ್ದೀನಿ. ಇದಾದಮೇಲೆ ಟೊಮೊಟೊ ಹಾಕ್ತಾ ಇದ್ದೀನಿ. 2 ಟೊಮೊಟೊ ಹಚ್ಚಿಟ್ಕೊಂಡಿದ್ದೀನಿ, ಹುಳಿ ಟೊಮೊಟೊ ಸಣ್ಣ ಸಣ್ಣದು. ಇದು ಚೆನ್ನಾಗಿ ಫ್ರೈ ಆದಮೇಲೆ ಈಗ ಇದಕ್ಕೆ ಮೇಯ್ನ್ ಬೇಕಾಗಿರೋದು ಕಡಲೆಬೇಳೆ. 2 ಸ್ಪೂನ್ ಕಡಲೆಬೇಳೆನ ನೆನೆ ಹಾಕಿದೆ, ಅದನ್ನು ಹಾಕ್ತಾ ಇದ್ದೀನಿ. ಅದು ಸ್ವಲ್ಪ ಉರ್ಕೊಂಡಾದಮೇಲೆ ಅದಕ್ಕೆ ರುಬ್ಕೊಂಡಿರ್ತಕ್ಕಂತಹ ಮಸಾಲೆನ ಹಾಕೋಣ. ಅದನ್ನು ಸ್ವಲ್ಪ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಯಾವುದೇ ಗ್ರೇವಿ ಆದ್ರೂ ಸ್ವಲ್ಪ ಮಸಾಲೆ ಕಡಿಮೆ ಇದ್ರೇ ಚೆನ್ನಾಗಿರುತ್ತೆ. ಚಕ್ಕೆ, ಲವಂಗ, ಶುಂಠಿ ಈ ಮಸಾಲೆಗಳೆಲ್ಲ ಸ್ವಲ್ಪ ಸ್ವಲ್ಪ ಕಡಿಮೆ ಇದ್ದರೆ ಚೆನ್ನಾಗಿರುತ್ತೆ. ತುಂಬ ಸ್ಟ್ರಾಂಗ್ ಆದರೆ ಅದು ಗ್ರೇವಿ ಇದು ಘಮ ಬರುತ್ತಲ್ಲ, ಅದೇ ಹೊರಟೋಗಿರುತ್ತೆ. ಇವಾಗ ಅದಕ್ಕೆ 2 ಬದನೆಕಾಯಿ, 1 ಆಲೂಗೆಡ್ಡೆ ಹೆಚ್ಚಿಟ್ಕೊಂಡಿದೆ, ಅದು ಹಾಕ್ತಾ ಇದ್ದೀನಿ. ಇದನ್ನು ಮಸಾಲೆ ನೆನಲ್ಲಿ ಸ್ವಲ್ಪ ಫ್ರೈ ಮಾಡ್ತೀನಿ. ಇವೆರಡು ಇದ್ದರೆ ಸಾಕು ಸ್ನೇಹಿತರೆ, ಬೇಗ ಅರ್ಜೆಂಟಾಗಿ ಏನಾದ್ರೂ ಗ್ರೇವಿ ಮಾಡಬೇಕು ಅಂತಂದರೆ ಮಾಡ್ಕೋಬೋದು. ಗೊಜ್ಜು ಅಂತಲೂ ಹೇಳ್ಬೋದು ಇದನ್ನು. ಇವಾಗ ಈ ಮಸಾಲೆ ಎಲ್ಲ ಚೆನ್ನಾಗಿ ಹುರಿದಾದ್ಮೇಲೆ ಅದಕ್ಕೆ ಎಷ್ಟು ಬೇಕೋ ಅದ್ರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ಅದು ಮುಳುಗೋ ಅಷ್ಟು, ತರಕಾರಿ ಮುಳುಗೋ ಅಷ್ಟು ಸ್ವಲ್ಪನೇ ನೀರು ಹಾಕಿ ಕುಕ್ಕರಲ್ಲಿ ವಿಶಲ್ ತಗೊಳ್ಳೋಣ. ಈಗ ಒಂದು ವಿಶಲ್ ಬಂದಾಗಿದೆ, ಎಷ್ಟು ಚೆನ್ನಾಗಿ ತರಕಾರಿ ಎಲ್ಲ ಬೆಂದಿದೆ. ಕಡಲೆಬೇಳೆ, ಬದನೆಕಾಯಿ, ಆಲೂಗೆಡ್ಡೆ ಎಲ್ಲ ಚೆನ್ನಾಗಿ ಬೆಂದಿದೆ. ABK ಗೊಜ್ಜು ರೆಡಿ. ಥ್ಯಾಂಕ್ ಯು.